ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಅಯ್ಯೋ, ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ನನ್ನ ಫೋನ್ ರಿಂಗ್ ಆಗ್ತಿದೆ. ಪರಮ ಪತಿವ್ರತಿಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ. ಏನೇ ವರ್ಷ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ಮುಗಿತು, ಎಲ್ಲ ಮುಗಿದೋಯ್ತು. ಇನ್ನು ನನ್ನ ಆಟ ಏನು ನಡೆಯಲ್ಲ ಇಲ್ಲಿ. ಯಾಕೆ ಅಮೃತ ಮತ್ತೆ ನಿನಗೇನಾದ್ರೂ ಹೊಡೆದ್ಲ? ಅದು अय्यो देवरे, ऐने इदे हेगोयतु? नोड़ भय पड़बेड़, नानी नान प्लान मातने. अम्मा, रात्रि कल्दु बेळगाद्रे शकुंतला देवी विषयन एल्लरिगू हेळिबिड्तारे. आमेले नानु ई मनेयिंद होरगे होगबेकागुत्ते. ಆದ್ರೆ ನನಗೆ ಮನೆ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ. ಪ್ಲೀಸ್ ಅಮ್ಮ, ಈಗಲೇ ಏನಾದರೂ ಐಡಿಯಾ ಕೊಡು ಪ್ಲೀಸ್. ಇನ್ನು ಒಂದು ರಾತ್ರಿ ಟೈಮ್ ಇದೆ. ಒಂದು ನಿಮಿಷದಲ್ಲಿ ಏನು ಬೇಕಾದರೂ ಆಗುವಾಗ ಒಂದು ಇಡೀ ರಾತ್ರಿ ನಮ್ಮ ಉಪಯೋಗಕ್ಕೆ ಬರದೇ ಇರತ್ತಾ? ಭಯ ಪಡಬೇಡ, ಏನು ಮಾಡಬೇಕು ಅಂತ ಬೆಳಗ್ಗೆ ಹೇಳ್ತೀನಿ. ಈಗ ನೆಮ್ಮದಿಯಾಗಿ ಮಲ್ಕೋ. ಇಷ್ಟೆಲ್ಲ ಆದ್ಮೇಲೆ ನೆಮ್ಮದಿಯಾಗಿ ಹೇಗೆ ಮಲ್ಕೊಳ್ಳಿ? ನಾನು ಇದ್ದೀನಿ ಅಂತ ಹೇಳಿದ್ನಲ್ಲ, ಬೆಳಗ್ಗೆ ಈ ಸಮಸ್ಯೆಗೆ ಒಂದು ಪರಿಹಾರ ಹೇಳ್ತೀನಿ. ನೀ ನಾ ಮನೆಯಲ್ಲೇ ಉಳಿಯೋ ಹಾಗೆ ಮಾಡ್ತೀನಿ, ಸರಿನಾ? ಈಗ ನೆಮ್ಮದಿಯಾಗಿ ಮಲ್ಕೋ. ಬೈ. ಶಕುಂತಲಾ ದೇವಿ. ದೇವರೇ, ಇದೊಂದ್ಸಲ ನೀನೇ ನನ್ನ ಕಾಪಾಡು. ಜೀವನ ಪೂರ್ತಿ ನಿನ್ನ ಸೇವೆ ಮಾಡ್ಕೊಂಡು ಇದ್ಬಿಡ್ತೀನಿ. ವರ್ಷ, ಇಷ್ಟು ದಿನ ನೀನು ಮಾಡಿದ ತಪ್ಪುಗಳನ್ನೆಲ್ಲ ಹೋಗ್ಲಿ ಅಂತ ಕ್ಷಮಿಸ್ತಾ ಬಂದೆ. ಆದರೆ ಈ ವಿಷಯದಲ್ಲಿ ಅದು ಸಾಧ್ಯನೇ ಇಲ್ಲ. ನನ್ನ ಸೊಸೆ ಲೈಫಲ್ಲೇ ಆಟ ಆಡ್ತಿದ್ಯಲ್ಲ, ಇನ್ನು ನಾನು ಸುಮ್ಮನೆ ಇರಲ್ಲ, ಖಂಡಿತ ಸುಮ್ಮನೆ ಇರಲ್ಲ. ಸಲ ನನ್ನ ಕ್ಷಮಿಸಿ ಅತ್ತೆ, ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ ಮಾಡಲ್ಲ ಅತ್ತೆ. ಇನ್ನು ಮುಂದೆ ಇಂಥ ತಪ್ಪುಗಳು ನಡೀಬಾರ್ದು ಅಂತಾನೆ ನಾವು ಈ ನಿರ್ಣಯ ತಗೊಂಡಿರೋದು. ಇನ್ನು ಏನೇ ನೀನು ಅಂಗ್ಲಾಯಿಸಿದ್ರು ಇಲ್ಲಿ ನಿನಗೆ ಜಾಗ ಇಲ್ಲ. ಔಟ್, ಔಟ್. ವಿನಯ್, ನೀವಾದ್ರೂ ಹೇಳ್ರಿ ಪ್ಲೀಸ್ ರೀ. ಇನ್ನು ನಿನ್ನನ್ನು ಕ್ಷಮಿಸ್ಬೇಕಾ? ಹಾಗೇನಾದ್ರೂ ಮಾಡಿದ್ರೆ ಪಾಪ ನನಗೆ ಸುತ್ತಕೊಳ್ಳುತ್ತೆ. ಮದುವೆ ಆದಾಗಿಂದ ಎಷ್ಟು ಪ್ರೀತಿಸ್ತಾ ಬಂದೆ, ಎಷ್ಟು ನಂಬ್ತಾ ಬಂದೆ, ಪ್ರತಿ ಸಲ ನೀ ಮಾಡಿದ ತಪ್ಪನ್ನ ಕ್ಷಮಿಸ್ತಾ ಬಂದೆ. ಆದ್ರೆ ನಿನಗೆ ಸ್ವಲ್ಪ ಕೃತಜ್ಞತೆ ಅನ್ನೋದೇ ಬರಲಿಲ್ಲ. ಇನ್ನು ನಿನ್ನ ಈ ಮನೇಲಿ ಇಟ್ಕೊಂಡ್ರೆ ಇನ್ನೇನೇನು ಮಾಡಿಬಿಡ್ತೀಯೋ. ಲುಕ್, ಇವರೆಲ್ಲ ಕ್ಷಮಿಸಿದ್ರು, ನಾನು ನಿನ್ನ ಕ್ಷಮಿಸಲ್ಲ. ಇನ್ನು ನಿನಗೆ ಈ ಮನೇಲಿ ಜಾಗ ಇಲ್ಲ. ಔಟ್, ಗೆಟ್ ಔಟ್. ವಿನಯ್ ಪ್ಲೀಸ್, ವಿನಯ್ ನನ್ನ ಮಾತು ಕೇಳ್ರಿ.
ವಿನಯ್. ಅತ್ತೆ ನೀವಾದ್ರೂ ನನ್ನ ಮೇಲೆ ಕರುಣೆ ತೋರಿಸಿ. ಇಷ್ಟು ದಿನ ನಿನ್ನನ್ನ ಸಮರ್ಥಿಸ್ಕೊಂಡು ನನಗೆ ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ. ಇನ್ನು ಒಂದು ಕ್ಷಣನು ನನ್ನ ಕಣ್ಮುಂದೆ ಇರಬೇಡ. ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಹೊರಟೋಗು, ಹೋಗು. ವರ್ಷ, ಎಷ್ಟು ಜನ ನಿನ್ನನ್ನು ತಿರಸ್ಕರಿಸಿದ ಮೇಲೂ ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ಯಲ್ಲ, ನಾಚಿಕೆ ಆಗ್ತಿಲ್ಲ ನಿನಗೆ? ವಿನಯ್ ಕತ್ತಿಡ್ದು ನಿನ್ನನ್ನು ಆಚೆ ತಳ್ಳೋಕೆ ಮುಂಚೆ ಮರ್ಯಾದೆಯಾಗಿ ನೀನಾಗಿ ನಿನ್ನೆ ಹೊರಟು ಬಿಡು. ಅತ್ತೆ ನಿಮ್ಮ ಕಾಲು ಹಿಡ್ಕೋತೀನಿ, ನನಗೆ ಕ್ಷಮಿಸಿ ಅತ್ತೆ, ಪ್ಲೀಸ್ ಅತ್ತೆ, ಪ್ಲೀಸ್ ಅತ್ತೆ. ಅತ್ತೆ ನೀವಾದರೂ ಹೇಳಿ ವಿನಯ್, ಪ್ಲೀಸ್ ವಿನಯ್. ಥ್ಯಾಂಕ್ಸ್ ಕಣೆ, ಥ್ಯಾಂಕ್ಸ್. ನೀನಾದರೂ ನನ್ನ ಅರ್ಥ ಮಾಡ್ಕೊಂಡಿಯಲ್ಲ, ಅಷ್ಟೇ ಸಾಕು. ಅಮೃತ, ಅಮೃತ, ಅತ್ತೆ ಬಾಗಿಲು ತೆಗಿ. ಅಮೃತ, ಅತ್ತೆ, ಅಮೃತ, ಪ್ಲೀಸ್ ಬಾಗಿಲು ತೆಗಿ, ಬಾಗಿಲು ತೆಗಿ, ಪ್ಲೀಸ್ ಕಣೆ, ಬಾಗಿಲು ತೆಗಿಯೇ. ಲೇ, ನಾನು ನಿನ್ನ ಅಕ್ಕ ಕಣೆ, ಪ್ಲೀಸ್ ಬಾಗಿಲು ತೆಗಿಯೇ. ಅಮೃತ, ಅಮೃತ, ಕನಸು. ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಸೋ ಮಚ್. ನಾನು ನಿನ್ನ ಬೈದಲ್ಲಿ ಸಂಕಟ ಪಡ್ತಿದ್ರೆ ಇವ್ರಿಗೆ ಸುಖನಿದ್ರೆ. ಅಯ್ಯೋ, ಬೆಳಕಾಗೋಗಿದೆ. ನೀನು ಶಕುಂತಲಾ ದೇವಿ ವಿಷಯ ಎಲ್ರಿಗೂ ಹೇಳ್ಬಿಡ್ತಾರೆ. ನಾನು ಏನು ಮಾಡಬೇಕು ಅಂತ ಅಮ್ಮನೂ ಹೇಳಲಿಲ್ಲ, ಈಗೇನು ಮಾಡಲಿ? ಅಯ್ಯೋ, ಬರ್ತಿದೆ. ಅಮ್ಮ, ಅಷ್ಟೊತ್ತಿಂದ ಟ್ರೈ ಮಾಡ್ತಿದ್ದೀನಿ, ಬಿಸಿ ಅಂತ ಬರ್ತಿದೆ. ಯಾರ ಜೊತೆ ಮಾತಾಡ್ತಿದ್ದೆ? ನಿನ್ಗೆ ಫೋನ್ ಮಾಡ್ತಿದ್ದೆ ಕಣೆ. ರಾತ್ರಿ ಕಳೆದು ಬೆಳಗಾಯ್ತು, ನೀನಿನ್ನು ಏನು ಐಡಿಯಾ ಹೇಳಲೇ ಇಲ್ಲ, ಅದಕ್ಕೆ ಈಗ ಫೋನ್ ಮಾಡಿದ್ದು. ನಿನ್ನ ಈ ಸಮಸ್ಯೆಯಿಂದ ಪಾರ್ ಮಾಡಕ್ಕೆ ಇರೋ ಒಂದೇ ಒಂದು ಅಸ್ತ್ರ ಅಂದ್ರೆ ಅಮೃತ. ಅಮೃತನಾ? ಹೌದು, ಅವಳಿಂದ ಮಾತ್ರ ಇದು ಸಾಧ್ಯ ಆಗೋದು. ಹೇಗಮ್ಮ? ನೋಡು, ನೀನು ಅಮೃತ ಹತ್ರ ಏನು ಹೇಳ್ತೀಯೋ ನಿನಗೆ ಸೇರಿದ್ದು, ಆದರೆ ಅಮೃತನೇ ಶಕುಂತಲಾ ದೇವಿ ಹತ್ರ ಹೋಗಿ ನಿನ್ನನ್ನು ಮನೆ ಬಿಟ್ಟು ಕಳಿಸದೇ ಇರೋ ಹಾಗೆ ಕೇಳ್ಕೋಬೇಕು, ಹಾಗವಳನ್ನ ನಂಬಿಸ್ಬೇಕು.
ಉಳಿದಿದ್ದು ಅವಳು ಮಾಡ್ತಾಳೆ. ಅವಳು ಹೇಳಿದ್ರೆ ಆ ಶಕುಂತಲಾ ದೇವಿ ಕೇಳ್ಬಿಡ್ತಾರಾ? ಶಕುಂತಲಾ ದೇವಿ ಅವಳ ಮಾತನ್ನ ಕೇಳಬೇಕು ಅಂದ್ರೆ ಅಮೃತ ಆ ರೀತಿ ಅವಳನ್ನ ಒಪ್ಪಿಸ್ಬೇಕು, ಅವಳ ಹಾಗೆ ಒಪ್ಕೋಬೇಕು ಅಂದ್ರೆ ನೀನ್ ಆ ರೀತಿ ಅವಳನ್ನ ನಂಬಿಸ್ಬೇಕು. ಬೇಕಿದ್ರೆ ಅವಳು ಕಾಲಿಡಿ, ಒಟ್ಟಿನಲ್ಲಿ ನಮ್ ಕೆಲ್ಸ ಆಗ್ಬೇಕು ಅಷ್ಟೇ. ನಾನು ಅವಳ ಕಾಲ್ ಇಟ್ಕೋಬೇಕಾ? ಇಲ್ಲ ಅಂದ್ರೆ ನೀನನ್ನ ಬರಿಗಾಲಲ್ಲಿ ಮನೆಯಿಂದ ಆಚೆ ಹಾಕ್ತಾರೆ, ಅದಕ್ಕಿಂತ ಇದು ಉತ್ತಮ ಅಲ್ವಾ? ಸರಿಮ್ಮ, ಹಾಗೆ ಮಾಡ್ತೀನಿ. ಈಗ ಜಾಸ್ತಿ ಟೈಮ್ ಇಲ್ಲ, ಬೇಗ ಹೋಗು. ಅದೇ ಸರಿ, ಅಮ್ಮ ಹೇಳಿದಾಗೆ ಮಾಡ್ತೀನಿ. ಮಾತಾಡ್ಬೇಕು. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ನಿಮ್ಮ ಮಗು ಹುಷಾರಿಲ್ಲ ಅಂತ ಹೇಳ್ತಿದ್ರಲ್ಲ, ಈಗ ಹೇಗಿದೆ? ಹುಷಾರಿದ್ದೆ ಅಮ್ಮ, ಓಡಾಡಕ್ಕೆ ಇನ್ನೊಂದು 2-3 ದಿನ ಬೇಕಾಗಬಹುದು. ಏನಾದರೂ ಸಹಾಯ ಬೇಕಿದ್ರೆ ಕೇಳಿ, ಅತ್ತೆಯವ್ರಿಗೆ ಹೇಳ್ತೀನಿ. ಸರಿ ಅಮ್ಮ, ನಿಮ್ದೆಂತ ದೊಡ್ಡ ಮನಸ್ಸು, ಇಂಥ ಮನೆಗೆ ಸೊಸೆಯಾಗಿದ್ದೀರಲ್ಲ. ಅಮೃತ, ನೀನು ಯಾಕೆ ಹಾಲು ತಗೋತಿದ್ಯಾ? ಕೊಡು, ನಾನು ತಗೋತೀನಿ. ಪರವಾಗಿಲ್ಲ ಬಿಡಕ್ಕ, ದಿನ ನಾನೇ ಅಲ್ವಾ ತಗೊಳ್ಳೋದು. ಯಾಕೆ ನಾನು ತಗೋಬಾರ್ದಾ? ಹಾಗಲ್ಲ, ಹಾಗೂ ಇಲ್ಲ ಹೀಗೂ ಇಲ್ಲ, ಬಿಡು. ಅಕ್ಕ, ಏನ್ ಇವತ್ತಿಷ್ಟು ಬೇಗ ಎದ್ಬಿಟ್ಟಿದ್ಯಾ? ಅಮೃತ, ನಿನ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು. ಏನಕ್ಕ? ಅಮೃತ, ಬೆಳೆ ಬೆಳಗ್ಗೆ ಇವಳ ಜೊತೆಲಿ ಇಲ್ಲಿ ಏನ್ ಮಾಡ್ತಿದ್ಯಾ? ಹಾಲ್ ತಗೋತಿದ್ದೆ ಅತ್ತೆ. ವರ್ಷ, ನೀನು ಹಾಲ್ ತಗೊಳಕ್ಕೆ ಬಂದಿದ್ಯಾ? ಏನು, ಮೂರು ಜನ ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ? ಇವತ್ತು ನಿನ್ ಸೊಸೆ ಬೆಳಗ್ಗೆ ಎದ್ದು ಬಂದು ಹಾಲು ತಗೊಳ್ತಾ ಇದ್ದಾಳೆ. ತುಂಬಾ ಸಂತೋಷ ವರ್ಷ. ಹೋಗಿ ಎಲ್ರಿಗೂ ಕಾಫಿ ಮಾಡ್ಕೊಡು. ಸರಿ ಅತ್ತೆ, ಬಾ. ಅಮೃತ, ಅಮೃತ ನೀನು ಹೋಗಿ ಕಾಫಿ ಮಾಡು. ವರ್ಷ, ನಿನ್ ಕೆಲಸ ಹೋಗಿ ನೋಡ್ಕೊ. ಅಮೃತ, ಕೆಲಸ ಮಾಡು, ವಿನಯ್ಗೆ ನೀನೇ ಕಾಫಿ ತಗೊಂಡು ಕೊಟ್ಬಿಡು. ಅಮೃತ ಹತ್ರ ಮಾತಾಡೋಣ ಅಂದ್ರೆ ಇವ್ರು ಬಂದು ಕರ್ಕೊಂಡು ಹೋಗ್ಬಿಟ್ರಲ್ಲ. ಇನ್ನು ಅವಳಿಗೆ ಏನೇನು ಹೇಳಿ ತಲೆ ಕೆಡಿಸ್ತಾರೋ ಏನೋ. ಏನು ಮಾಡೋದೀಗ? ಅಮೃತ ಬರಲಿ, ನೋಡೋಣ. ಟೀ ತಗೊಳ್ಳಿ. ಥ್ಯಾಂಕ್ಸ್. ಕೊಟ್ಟು ಟೀ ವಿಜಯ್ ಅವ್ರು ಕುಡಿದ್ರಾ?
ಅವ್ರ ಈ ನಡುವೆ ನಿನ್ನ ಹತ್ರ ನಂಗೆ ನಗ್ತಾ ಮಾತಾಡಿಸ್ತಾರಲ್ವಾ? ಹಾಗೇನಿಲ್ಲ, ಇತ್ತೀಚೆಗೆ ನನ್ನ ಮೇಲೆ ಜಾಸ್ತಿ ಕೋಪ ಮಾಡ್ಕೊಳ್ಳಲ್ಲ. ನಾನು ಏನಾದರೂ ಕೊಟ್ಟರೆ ತಗೋತಾರೆ, ನಾನು ಮಾತಾಡ್ಸಿದ್ರೆ ಮಾತಾಡ್ತಾರೆ. ಅಂದರೆ ಅವ್ರು ನಿನ್ಗೆ ಹತ್ರ ಆಗ್ತಿದ್ದಾರೆ ಅಂತಾಯ್ತು. ನೋಡಿದ್ಯಾ, ನಿಮ್ಮಿಬ್ಬರನ್ನ ಒಂದು ಮಾಡೋಕ್ಕೆ ನಾನು ಕೊಟ್ಟ ಸಲಹೆಗಳು ಹೇಗೆ ಉಪಯೋಗ ಆಗ್ತಿದೆ? ನಿಮ್ಮಿಬ್ಬರನ್ನ ಒಂದು ಮಾಡಲೇಬೇಕು ಅಂತ ನಾನು ಹಗಲು ರಾತ್ರಿ ಯೋಚನೆ ಮಾಡ್ತಾನೆ ಇರ್ತೀನಿ. ಅಷ್ಟೇ ಅಲ್ಲ, ಮುಂದೇನೂ ಯೋಚನೆ ಮಾಡ್ತಿರ್ತೀನಿ. ಒಟ್ಟಿನಲ್ಲಿ ನೀವಿಬ್ಬರು ಸಂತೋಷವಾಗಿರಬೇಕು, ಅದೇ ನನ್ನ ಉದ್ದೇಶ. ಅಕ್ಕ, ನಿನಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇದೆ, ಆದರೆ ನಾನೇ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ನಿನಗೆ ಬೇಜಾರು ಮಾಡಿಬಿಡ್ತೀನಿ. ಪರವಾಗಿಲ್ಲ ಬಿಡು, ಎಷ್ಟೇ ಆದರೂ ನೀನು ನನ್ನ ತಂಗಿ. ಹಾಂ, ಆಮೇಲೆ ನಿಮ್ಮಿಬ್ಬರನ್ನ ಒಂದು ಮಾಡೋಕ್ಕೆ ನಾನು ಪ್ಲ್ಯಾನ್ ಮಾಡಿದೆ. ಅದರಿಂದಾನೆ ವಿಜಯ್ ಅವರು ನಿಮ್ಮ ವಿಷಯದಲ್ಲಿ ಇಷ್ಟೊಂದು ಬದಲಾಗಿದ್ದು. ಹೌದಾ? ಏನಕ್ಕ ಅದು? ಅದನ್ನು ನಾನು ಹೇಳ್ತೀನಿ. ಅತ್ತೆ, ನಿಮಗೆ ಗೊತ್ತಾ? ನನಗೆಲ್ಲ ಗೊತ್ತು. ಅದೇನು ಅಂತ ಹೇಳಲ್ಲ. ನೀನಿಷ್ಟು ದಿವಸ ದೆವ್ವ ದೆವ್ವ ಅಂತ ಭಯ ಪಡ್ತಾ ಇದ್ದಿದ್ದನ್ನ ಅದು ನಿನ್ನ ಭ್ರಮೆ ಅಂತ ಹೇಳ್ತಾ ಇದ್ನಲ್ಲ. ಅದು ಭ್ರಮೆ ಅಲ್ಲ ಅತ್ತೆ, ನಿಜವಾಗ್ಲೂ ದೆವ್ವಾನೇ. ಹೌದು, ದೆವ್ವಾನೇ. ಆ ದೆವ್ವ ಬೇರೆ ಯಾರು ಅಲ್ಲ, ಇವಳೆ. ಅಕ್ಕನಾ, ಏನ್ ಹೇಳ್ತಿದ್ದೀರಾ ಅತ್ತೆ? ಸತ್ಯ ಹೇಳ್ತಾ ಇದ್ದೀನಿ. ಇವಳೇ ಇಷ್ಟು ದಿವಸ ದೆವ್ವದ ಹೆಸರಿನಲ್ಲಿ ನಿನ್ನನ್ನು ಹೆದರಿಸ್ತಾ ಇದ್ದಿದ್ದು. ಅಕ್ಕ ಯಾಕೆ ನನ್ನನ್ನು ಹೆದರಿಸ್ತಾಳೆ? ಯಾಕಂದರೆ ನಿನ್ನಲ್ಲಿ ಭಯ ಹುಟ್ಟಿಸಿ, ನಿನ್ನ ನೆಮ್ಮದಿನ ಹಾಳು ಮಾಡಿ, ನಿನ್ನನ್ನು ಹುಚ್ಚಿಯನ್ನಾಗಿ ಮಾಡಿ, ಶಾಶ್ವತವಾಗಿ ಈ ಮನೆಯಿಂದ ನಿನ್ನನ್ನು ಆಚೆ ಕಳಿಸೋಕ್ಕೆ. ಅತ್ತೆ, ಅಕ್ಕನೇ ಹೀಗೆ ಮಾಡಿದ್ದು ಅಂತ ನಿಮ್ಗೆ ಹೇಗೆ ಗೊತ್ತು? ರಾತ್ರಿ ನಿನ್ನ ರೂಮ್ ಹತ್ರ ಗೆಜ್ಜೆ ಶಬ್ದ ಕೇಳಿಸ್ತಲ್ಲ? ಹ್ಞೂ, ಕೇಳಿಸ್ತಿತ್ತು. ಆ ಶಬ್ದ ಮಾಡ್ತಾ ಇದ್ದಿದ್ದು ಇವಳೆ. ಆಗಲೇ ನನ್ನ ಕೈಗೆ ಸಿಕ್ಕಾಕೊಂಡಿದ್ದು. ಅಕ್ಕ, ನೀನ್ ಯಾಕಕ್ಕ ಹೀಗೆಲ್ಲ ಮಾಡಿದೆ? ಅದು ನಿನ್ನ ಮನಸ್ಸಲ್ಲಿದ್ದ ಭಯ ಓಡ್ಸೋಕ್ಕೆ ರಾತ್ರಿ ಹಾಗೆ ಮಾಡಿದೆ. ನಿಜ ಕಣೆ, ನೀನಿಷ್ಟು ದಿನ ಎಲ್ಲದಕ್ಕೂ ಭಯ ಪಡ್ತಿದ್ದೆ. ಜೊತೆಗೆ ಆ ದೆವ್ವ ಬಂದು ಕಾಟ ಕೊಡ್ತಿದೆ ಅಂತ ಹೇಳಿದೆಯಲ್ಲ, ಅದಕ್ಕೆ ನಿನ್ನಲ್ಲಿ ಧೈರ್ಯ ತುಂಬಕ್ಕೆ ನಾನು ಈ ಗೆಜ್ಜೆ ಶಬ್ದ ಮಾಡಿದ್ದು. ಓ, ಹಾಗಾದರೆ ಮೊದಲು ಇವಳು ದೆವ್ವ ಅಂತ ಹೆದರ್ಕೊಂಡ್ಲಲ್ಲ, ಅದನ್ನು ಯಾರು ಮಾಡಿದ್ರು? ನೀನೇ ತಾನೆ ಅಮೃತ. ಈಗಲಾದರೂ ಇವಳ ಯೋಗ್ಯತೆ ಏನು ಅಂತ ನೀನು ಅರ್ಥ ಮಾಡ್ಕೊ. ಅಂದರೆ ಬಿಳಿ ಸೀರೆ ಉಟ್ಕೊಂಬಂದು ಅನಿತಾ ಅಂತ ಹೇಳಿದ್ದು ನೀನೇನಕ್ಕ? ಅನಿತಾನ?